ಮಾಡಾರ ಬಿಡ ನೀವು ಹಬ್ಬ ಮಾಡ್ಬಿಡ ಅಂತ ಪೂಜೆ ಅಂತ ಪೂಜೆ ಹಂಗಂದ್ ಬಿಡ ನಾನ ಮಾಡ್ದೆ ಅಡಿಗೆ ಯಾರ ಮಾಡ್ತಾರ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪಾ. ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮದೀವಿ ನೋಡಿರಿ, ಮಸ್ತ್ ಅದೀವಿ. ಬರೀ ಈಗ ವ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ನಾನು. ಇವತ್ತಿನ ವ್ಲಾಗ್ ಒಳಗೆ ಏನಪ್ಪ ಅಂದರೆ ಪಂಚಮಿ ಸ್ಪೆಷಲ್, ಏನದು ಸ್ಪೆಷಲ್, ಅಳ್ಳಿಟ್ಟು ಮತ್ತು ಅಳ್ಳು ಅದೆಲ್ಲ ಮಾಡೋದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ವ್ಲಾಗ್ ರೆಸಿಪಿ ಎಲ್ಲ ವ್ಲಾಗ್ನ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿರಿ. ಆಮೇಲೆ ನಾವು ನಿನ್ನೆ ಹಾಕಿರೋ ವಿಡಿಯೋಕ್ಕೆ ಎಲ್ಲರೂ ಪಂಚಮಿ ಒಳಗೆ ಹೋಳ್ಗೆ ಮಾಡಲ್ಲ ರೀ, ಅದು ಏನೋ ಕಡುಬು ಮಾಡ್ತಾರ, ಆಮೇಲೆ ಅಳ್ಟು ಮಾಡ್ತಾರ ಅಂತೆಲ್ಲ ಹೇಳಿರಿ. ಹಾಗಾಗಿ ಅದೆಲ್ಲ ಹೇಳಿರಿ. ಅದು ನಾವು ನಮ್ಮ ಕಡೆ ಏನು ಗೊತ್ತರಿ, ನಾನು ನಮ್ಮ ತವ್ರ ಮನೆ ಹೆಂಗೆ ಮಾಡ್ತಾರೋ ಅದನ್ನು ಆ ಥರ ಮಾಡೋಕ್ಕೆ ಹೋದೆ. ನಮ್ಮ ತವ್ರ ಮನೆ ಹೆಂಗೆ ಮಾಡ್ತಾರೆ ಹೇಳ್ರಿ, ಫಸ್ಟ್ ಹೊರಗಿನ ಹಾಲು ಫಸ್ಟ್ ಹೊರಗಿನ ಹಾಲು ಒಯ್ಕೊಂಬರ್ತಾರೆ ಹೋಗಿ ನಾಗಪ್ಪಗ. ಆಮೇಲೆ ಅದ್ರ ನೆಕ್ಸ್ಟ್ ದಿನ ಮನೆಯೊಳಗೆ ಉತ್ತಪ್ಪನ್ನ ಮಾಡಿ ಮನೆಯೊಳಗೆ ಹಾಲು ಎರೀತಾರೆ. ಆದರೆ ಇಲ್ಲಿ ಉಲ್ಟಾ ಐತೆ, ಅದು ಫಸ್ಟು ಒಳಗೆ ಎರೀತಾರೆ ಆಮೇಲೆ ಹೊರಗೆ ಹೋಗ್ತಾರ. ಹಾಗೆ ನಾವು ಈ ಸದ್ಯ ಎಲ್ಲಿದ್ವಿ ಅದ್ರ ತಗೊಂಬಾಡ್ಬೇಕಲ್ಲ ಅಂತೇಳಿ ಫಸ್ಟಿಗೆ ನಾವು ಮನೆಯೊಳಗೆ ನಿನ್ನೆ ನೋಡಿದ್ರಲ್ಲ ಅದನ್ನ ಮಾಡಿದ್ವಿ. ಮನೆಯೊಳಗೆ ಉತ್ತಪ್ಪನ ಮಾಡಿ ಹಾಲು ಎರೆದ್ವಿ. ಇವತ್ತು ಹೊರಗಡೆ ಹೋಗಿ ಹಾಲು ಎರ್ಕೊಂಬರ್ಬೇಕು ರೀ. ಆಮೇಲೆ ಅದು ಅಡುಗೆದು ಹೇಳಿದ್ರಿ, ಅಡುಗೆದು ನಮ್ಮ ಕಡೆ ಉಂಡಿನ ಮಾಡ್ತಾರೆ ಗೊತ್ತು ನಮಗೂ. ಪಂಚಮಿ ಅಂದ್ರೆ ಉಂಡಿ, ಉಂಡಿ ಅಂದ್ರೆ ಪಂಚಮಿ ಅಂತಲೇ ನೆನಪಾಗೋದು, ಅದು ಅದಕ್ಕೆ ಫೇಮಸ್. ಆದರೆ ಉತ್ತಪ್ಪ ಮಾಡಿದ ದಿವಸ ನಮ್ಮ ಮನೆಯಾಗ ಎಲ್ಲ ಬ್ಯಾಳಿಗೆ ಹಾಕಿ ನೈವೇದ್ಯ ಮಾಡಿರ್ತಾರೆ. ಆಮೇಲೆ ಹಾಲು ಎರೆಯೋ ದಿವಸ ಹೊರಗಡೆ ಹೋಗಿ ಹಾಲು ಎರೀತೀವಲ್ಲ ಅವತ್ತು ಅಳ್ಳಿಟ್ಟು ಮಾಡಿರ್ತೀವಿ. ಹಾಗಾಗಿ ನಾನು ಅದನ್ನ ಫಾಲೋ ಮಾಡಕತ್ತೀನಿ ರೀ. ಭಾಳ ಜನ ಕಮೆಂಟ್ ಹಾಕಿರಿ, ಅದು ಮಾಡೋಂಗಿಲ್ಲ, ಕಡುಬು ಮಾಡ್ತಾರಾ, ಕರಿಗಡೆ ಮಾಡ್ತಾರಾ, ಇನ್ನೊಂದು ಯಾವುದೋ ಕುಚ್ಚಿಗಡೆ ಮಾಡ್ತಾರಾ, ಆಮೇಲೆ ಉಂಡಿ, ಹಂಗೆ ಗೊತ್ತು, ಅವೆಲ್ಲ ಗೊತ್ತು. ನಮ್ಮ ಕಡೆನೂ ಅಷ್ಟೇ, ಮೇಯ್ನಾಗಿ ಅಳ್ಳಿಟ್ಟು ನಾಗಪ್ಪಗೆ, ಆಮೇಲೆ ಎಲ್ಲ ಥರದ ಉಂಡಿ ಅದು ಮಾಡ್ತೀವಿ. ಇದನ್ನ ಕ್ಲಿಯರ್ ಮಾಡ್ತೀನಿ, ಯಾಕಂದ್ರೆ ಭಾಳ ಜನ ಅದೇ ಕಮೆಂಟ್ ಹಾಕಿರಿ, ನಂಗೆ ಗೊತ್ತೇ ಇಲ್ಲ. ನನಗೆ ನಮಗೆಲ್ಲ ನಮ್ಮ ಸೈಡು ಅಲ್ಲಿ ಹಂಗಿದ್ರೆ ಇಲ್ಲಿ ಹಿಂಗೈತೆ, ಹಂಗಾಗಿ ನಾನು ಸ್ವಲ್ಪ ಚೇಂಜ್ ಮಾಡಿಕೊಂಡೆ, ಇಲ್ಲಿ ಹಂಗೈತೆ ಅದ್ರ ತಕ್ಕಂಗೆ ಮಾಡೋಣ ಅಂದ್ಕೊಂಡು ಮಾಡಿದ್ವಿ. ಬರೀ ಇವತ್ತಿನ ಲಾಗೊಳಗೆ ಏನೇನೆಲ್ಲ ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈ ಕಡೆ ಅನ್ನಕ್ಕೆ ಇಟ್ಟೀನಿ ರೀ, ದಬ್ರೆಗೆ ಹಾಕಿಟ್ಟೇನೆ ಅಂದರೆ ಈ ಕಡೆ ಉಸುಳಿ ಮಾಡೋಕೆ ಕಾಳು ಕುದಿಯಕ್ಕೆ ಇಟ್ಟೀನಿ ರೀ. ಕುಕ್ಕರ್ ಬೇಕಾಗುತ್ತಲ್ಲ, ಕುಕ್ಕರ್ನ ಅನ್ನ ಮಾಡಿಬಿಟ್ರೆ ಮತ್ತು ಯಾವ ಕೆಲಸ ಬೇಗ ಬೇಗ ಆಗೋಲ್ಲ. ಹಾಗಂದ ಅನ್ನನ ಈ ಥರ ದಬ್ರೆಗೆ ಇಟ್ಟೀನಿ ರೀ, ಈ ಕಡೆ ಕಾಳು ಕುದಿ ಹಾಕಿನಿ. ಆದರೆ ಕಡ್ಲಿ ಕಾಳು ಇಲ್ಲರಿ ಮನೆಯಾಗ, ಹಾಗಾಗಿ ಹೆಸರು ಕಾಳಿಂದ ಮಾಡ್ತಾರೆ ಉಸುಳಿ, ಹಾಗಾಗಿ ಹೆಸರು ಕಾಳನ್ನ ಕುದಿಯಕ್ಕೆ ಹಾಕಿನಿ. ಅದು ಆಗಸ್ಟ್ ಹೊತ್ತಿಗೆ ಹಾಳಿನ ಜೋಳ ತಂದರೆ ಯಶವಂದ್ರೆ ಹಾಳು ಹುರ್ಕೋಬೇಕು. ಈಗ ಹುರ್ಕೋತೀನಿ ರೀ ಹಾಳು. ಈಗ ನೋಡಿರಿ, ನಾನು ಹಳ್ಳು ಉರಿಯಾಕತ್ತೀನಿ ಹಳ್ಳಿನ ಜೋಳನ, ಅದಾಗತ್ತೆ ತಂದ್ಕೋತೀನಿ. ಈಗ ಉರಿಯಾಗತ್ತೆ ನೋಡಿ, ಪಟ್ ಪಟ್ ಪಡ್ ಅಂತೆ. ಫಸ್ಟ್ ಟೈಮ್ ರೀ ನಾ ಇದನ್ನ ಮಾಡಾಕತ್ತಿದ್ದು, ಒಂಥರ ಖುಷಿನೂ ಐತಿ, ಒಂದು ಕಡೆ ಭಯನೂ ಐತಿ, ಏನೇನು ಮಾಡ್ತೀನಿ ಹೆಂಗೆಂಗೆ ಮಾಡ್ತೀನಿ ಅಂತೆ. ಪ್ರತಿ ವರ್ಷ ಊರಿಗೋಗಿ ಹಬ್ಬ ಮಾಡ್ತಿದ್ದೆ ನಾನು, ಇದೇ ವರ್ಷ ಅದು ಹೊಸ ಮನೆಯೊಳಗೆ ಫಸ್ಟ್ ವರ್ಷ ಇದೇ ಮಾಡೋಣ ಹಬ್ಬಗಳನ್ನ ಅಂದ್ಕೊಂಡು ಹಾಂ ಹಾಕ್ತೀನಿ ನೋಡ್ರಿ. ಹಾಳು ಉರಿಯೋದು ಹಿಂಗ ತಳ ದಪ್ಪ ಇರೋದು. ಯಜಮಾನ್ರು ಬಂದ್ರು ನೋಡಿ ಗಾಬರಿ ನಾಕ್ತಾರ, ನೀ ಮಾಡಿ ಇಷ್ಟು ರೂಪಾಯಿ ಇವನ್ನೆಲ್ಲ ಅಂತಾರ. ನೋಡ್ರಿ ಈ ಸರಿ ಪರ್ಫೆಕ್ಟ್ ಬಂದು ಆಗಲ್ಲ ಪತ್ತಿ ಬಿಟ್ಟಿದ್ಯ ಒಂದ ಕಡೆ ಬಿಟ್ಟು ಜಗ ಖುಷಿ ಆಗತ್ತಿತ್ತು ನನಗಂತೂ. ನಾನು ಎಲ್ಲ ಮಾಡೋದು ಕಲಿತೆ ಅಂತೇಳಿ ನೋಡ್ರಿ ಅಳ್ಳು. ವಾವ್ ಶಿಲ್ಪಾ ಗ್ರೇಟ್, ಶಿಲ್ಪಾ ಎಲ್ಲನೂ ಕಲ್ತು ಬಿಟ್ಲು ನೋಡ್ರಿ. ಎಷ್ಟು ಮಸ್ತ ಎರಡು ಬರ್ತೀನಿ ನಾನು
ಲೈಫಲ್ಲೇ ಫಸ್ಟ್ ಟೈಮ್ ಇವೆಲ್ಲ ನಮ್ಮ ಮಾಡುವ ಕುಂದಿರ್ತೀವಿ ಅವು ಚಟ್ಪಟ್ ಸಿಡೋದು ನೋಡ್ಕೊಂತ ಖುಷಿ ಪಟ್ಕೊಂತ ಈಗ ನಾನ ಮಾಡಿದೆ ಪರ್ಫೆಕ್ಟ್ ಆಗಿ. ಸ್ನೇಹಿತರೆ ನೋಡ್ರಿ ಉಂಡಿ ಮಾಡೋಕಿಟ್ಟಿನಿ ಅಳ್ಳಿಟ್ಟು ಮಾಡಾಕ. ನಾವು ಅಳ್ಳಿಟ್ಟೆಲ್ಲ ಹೆಂಗೆ ಮಾಡ್ತೀವಿ, ಗೋಧಿನ ಹುರಿದು ಹಿಟ್ಟು ಹಾಕ್ಸ್ ಬರ್ತೀವಿ ರೀ ಗಿರಣಿಯಾಗ. ಅದು ಜಾಸ್ತಿ ಜಾಸ್ತಿ ಮಾಡೋಗಿದ್ರೆ, ಆದ್ರೆ ನಾ ಈ ಸರ ಹಂಗೆ ಮಾಡಲಿಲ್ಲ. ಹಂಗಾಗಿ ಏನು ಮಾಡಾಕ್ತೀವಿ ನೋಡ್ರಿ, ಈಗ ಇದು ದೇವ್ರಿಗೆ ನೈವೇದ್ಯಕ್ಕಲ್ಲ, ಹಂಗಾಗಿ ಈ ತುಪ್ಪ ತೊಗೊಂಡಿಲ್ಲ ರೀ ಅಂಗಡಿಯಂದು ಒಂದು ತರಿಸಿದ್ದೆ ನೈವೇದ್ಯಕ್ಕೆ ಅಡುಗೆ ಮಾಡುವಾಗ ಇದನ್ನ ಹಾಕೋಣ ಅಂತೇಳಿ. ಅದು ನಾವು ತಿನ್ನೋದು ಅದು ಬೇರೆ ಐತ್ರಿ, ಅದ್ರಾಗಲ್ಲೇ ಸ್ಪೂನ್ ಅದು ಇದು ಇಟ್ಟಿರ್ತೀವಲ್ಲ ಹಂಗಾಗಿ ಬೇಡ ಅಂತೇಳಿ. ಈಗ ತುಪ್ಪ ಹಾಕ್ಕೊಂಡು ಗೋಧಿ ಹಿಟ್ಟು ಸಾಣ್ಸಿ ಬಂದೇನು ರೀ, ಗೋಧಿ ಹಿಟ್ಟನ್ನ ಈ ತುಪ್ಪದಾಗ ಹುರ್ಕೋಬೇಕು ರೀ ಇದು ಅಳ್ಳಿಟ್ಟು ಮಾಡೋಕ್ಕೆ. ಈಗ ಯಾಕಂದ್ರೆ ಹುರಿದು ಗೋಧಿ ಹಿಟ್ಟು ಹಾಕ್ಸೋದು ಬೇರೆ ಅಲ್ಲ, ಇದು ಗೋಧಿ ಹಿಟ್ಟನ್ನ ತುಪ್ಪದಾಗ ಹುರಿದು ಮಾಡೋದು ಬೇರೆ ಅಲ್ಲ. ಅಂದ್ರೆ ನಿನ್ನೆ ಹುರಿದು ಕೊಡ್ತೀನಿ ನೋಡಿ ಹಾಕ್ಸ್ಕೊಂಡು ಬರ್ತೀನಿ ಅಳ್ಳಿಟ್ಟಿಗೆ ಅಂತೇಳಿ ನಾನು ಬ್ಯಾಡ ಬಿಡ್ರಿ, ಒಂದ್ಸರಿ ಮಾಡ್ತೀವಿ ಮತ್ತು ವೇಸ್ಟ್ ಮಾಡಿಬಿಡ್ತೀವಿ ಅಂತೇಳಿ ನಾನು ಈ ಸಲ ಹಾಕಿಸ್ಕೊಡಲ್ಲ. ಲಾಸ್ಟ್ ಟೈಮ್ ಹಾಕ್ಸಿದ್ದೆ ಎಷ್ಟೋ ಹಂಗಾಗಿ ಚೆನ್ನಾಗಿ ಬಿಟ್ರಿ, ಹಂಗಾಗಿ ಬೇಡ ಅಂತೇಳಿ. ಎಷ್ಟು ತಿಂತಾರ ಆವಾಗ ಇಟ್ಟು ಮಾಡಿಕೊಡೋದು ಚಲೋ ಅದು. ಆಮೇಲೆ ತುಪ್ಪದಾಗ ಹುರಿತು ಅಂದರೆ ಭಾರಿ ಘಮ ಬರ್ತೈತಿ ಅಡುಗೆ, ಭಾರಿ ಇನ್ನೂ ರುಚಿ ಹಾಕೋವು. ಹಂಗೆ ಒಣ ಗೋಧಿ ಹುರಿದು ಮಿಕ್ಸಿ ಹಾಕಿ ಮಾಡೋಕ್ಕಿಂತ ಅಲ್ಲ ಗಿರಣಿ ಹಾಕಿಸ್ ಮಾಡೋಕ್ಕಿಂತ ತುಪ್ಪದಾಗ ಊಟ ಮಾಡಿದ್ರೆ ಭಾರಿ ರುಚಿಯಾಗ್ಬಿಡ್ತಾರೆ ಅವು. ಹಳ್ಳಿ ನಾಗಪ್ಪಗ ಮೇನ್ ನೈವೇದ್ಯ ಇದ್ದಾರೆ, ಇದು ಅಳ್ಳು ಉಸುಳಿ, ಅಳ್ಳಿಟ್ಟು ಅಳ್ಳು ಉಸುಳಿ. ಇದನ್ನ ನೀಟಾಗಿ ಹುರ್ಕೋಬೇಕ್ರಿ, ಘಮ ಬರ್ಬೇಕು ಅದೊಂಥರ ರೋಮ ಬರ್ಬೇಕು ಗೊತ್ತಿಲ್ಲ. ಈಗ ನೋಡ್ರಿ ನೀಟಾಗಿ ಎಲ್ಲ ಫ್ರೈ ಆಗೈತ್ರಿ, ಹುರ್ದಿನ ಒಳ್ಳೆ ಘಮ ಬರತೈತಿ ತುಪ್ಪದ ಜೊತೆಗೆ. ಈಗ ಇದನ್ನ ಸಾಕು ಆಫ್ ಮಾಡ್ಕೊಳೋಣ ಮೇಡಣ ನೋಡ್ರಿ. ಈಗ ಇದು ರೆಡಿ ಆಗೈತಿ. ಈಗ ನಾವು ಬೆಲ್ಲದ್ದು ಬೆಲ್ಲ ಕರಗಿಸಂಗಿಡೋಣ ಒಂದ್ ಕಡೆ. ಬೆಲ್ಲ ಕರಗಿಸಿ ಇದ್ರಾಗ ಹಾಕಿದ್ರಾಗ ಕಟ್ತೀನಿ ರೀ, ಇದು ಹಿಟ್ಟು ಇದ್ರಾಗ ಇರಲಿ. ಈ ಕಡೆ ಮತ್ತೆ ಬೆಲ್ಲ ಕರಗಿಸಾಕಿಡ್ತೀನಿ. ಈಗ ನೋಡ್ರಿ ಈ ಕಡೆ ಬೆಲ್ಲ ಕರಗಿಸಾಕಿಟ್ಟೀನಿ ಬೇಗ ಬೇಗ. ಇದೊಂದು ಆತ ಅಂದ್ರೆ ಯಜಮಾನ್ರು ಬರ್ತಾರೆ ಅಂಗಡಿಯಿಂದ, ಇವತ್ತು ಮನೆಗ ಸ್ಕೂಲ್ ಕಳ್ಸ್ಬಾರ್ದು ಅಂದ್ಕೊಂಡಿದ್ದೆ, ಆದರೂ ಮನೆಗಿದ್ದು ಏನು ಮಾಡ್ತಾನೆ ಬಿಡೋ ಅಂತ ಅನಿಸ್ತು. ನಾವು ಹಾಳು ಒಯ್ಯಕ್ಕೆ ಹೋಗೋದು ಅವ್ನು ಸ್ಕೂಲಿಂದ ಬರೋ ಅಷ್ಟೊತ್ತು ಅಷ್ಟು ಆಗುತ್ತೆ ಟೈಮು, ಹಂಗಾಗಿ ಕಳಿಸಿದೆ. ಈಗ ಅದನ್ನು ಪೂರ್ತಿ ಬೆಲ್ಲ ಕರಗಲಿ. ಈಗ ನೋಡ್ರಿ ಆಯ್ತು, ಈಗ ಇದನ್ನ ಹಾಕಿ ನಾದ್ಕೋಬೇಕಿಲ್ಲ ಚರ ಚರ ಬೆಲ್ಲದ ನೀರು ಹಾಕಿ. ಆದರೆ ಇದನ್ನ ಸಾಣ್ಸಕ್ಕೆ ಏನಿಲ್ಲ, ಬೆಲ್ಲ ಪೂರ್ತಿ ಸ್ವಚ್ಛ ಇದೆ, ಅದೇ ಕಸ ಕಡ್ಡಿ ಅಂತ ಏನೂ ಇಲ್ಲ. ಹಂಗಾಗಿ ಫಸ್ಟ್ ಕೈಲೇ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋತೀನಿ ರೀ. ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದನ್ನು ನಾದ್ಬೇಕು ರೀ ಚರ ಚರ, ಅದಾಗ ಅಳ್ಳಿಟ್ಟು ಬಾಡಿ ಬರ್ತಾರೆ. ಪೂರ್ತಿ ಇದನ್ನ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡ್ರಿ ಈಗ ಇದನ್ನ ನಾದ್ಕೋಬೇಕು. ಈಗ ಕೈದೆ ನಾದ್ಬೇಕು ಸಾಕಿದೆ. ಈಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಿದ್ಕೊಳ್ಳೋಣ ರೀ, ಅಂದ್ರೆ ಕೈಗೆ ಅಂಟು ಬಾರ್ದು ಅಂತೇಳಿ ಅಷ್ಟೆ. ಆಹಾ ಪರ್ಫೆಕ್ಟಾಗಿ ಬಂದಿತ್ತು ಗೊತ್ತ್ರಿ, ಹಿಂಗೆ ನಾ ಏನದು ಜಿಗಿ ಬರ್ಬೇಕು ಇಟ್ಟುಗಾನ. ಸ್ನೇಹಿತರೆ ಭಾಳ ಜನ ಕಮೆಂಟ್ ಹಾಕಾಕತ್ತೀರಿ, ಪ್ರತಿ ಲಾಗ್ನ್ಯಾಗೂ ಒಂದು ಎರಡು ವೀಡಿಯೋ ಕಮೆಂಟ್ ಅದೇ ಬಂದಿರ್ತೈತಿ. ಲೆಫ್ಟ್ ಹ್ಯಾಂಡ್ ಯಾಕೆ ಯೂಸ್ ಮಾಡ್ತೀರಿ, ಪೂಜೆ ವೀಡಿಯೋದಾಗ ಅದೇ ಬಂದಿತ್ತು, ಲೆಫ್ಟ್ ಹ್ಯಾಂಡ್ ಪೂಜೆ ಮಾಡಬಾರ್ದು, ಲೆಫ್ಟ್ ಹ್ಯಾಂಡ್ ಜಾಸ್ತಿ ಯೂಸ್ ಮಾಡಬೇಡ್ರಿ, ಮಾಡ್ತೀರಿ ಅಂತೇಳಿ ಎಲ್ಲ. ಇಲ್ಲ ಅದು ಕ್ಯಾಮ್ರಾದೊಳಗೆ ಹಂಗೆ ಕಾಣಿಸುತ್ತೆ ರೀ, ನಾನು ಯಾವುದನ್ನು ಲೆಫ್ಟ್ ಹ್ಯಾಂಡ್ ಯೂಸ ಮಾಡೋದಿಲ್ಲ, ನಾನು ಪಕ್ಕ ಬಲ್ಗೈಯಿಂದನೇ ಮಾಡೋದು ಎಲ್ಲನೂ. ಆದರೆ ಕ್ಯಾಮ್ರಾ ಅದೇನೋ ಸೆಟ್ಟಿಂಗ್ ಮಾಡ್ಕೋತಾರಂತ್ರಿ ಅದು ಕರೆಕ್ಟ್ ಕಾರಣ ಹಂಗೆ ನಮ್ಗೆ ಅದು ನನಗೆ ಗೊತ್ತಿಲ್ಲ ಅದು. ಹಾಗಾಗಿ ಅದು ಹೆಂಗಿರುತ್ತೋ ಹಾಗೆ ಕ್ಯಾಮ್ರಾ ಆನ್ ಮಾಡ್ಕೊಂಡಿರ್ತೀನಿ ಅಷ್ಟೇ. ಈಗ ನಾವು ಮಿರರಾಗ ನೋಡ್ಕೊಂಡ್ರೆ ನಮ್ಮ ಬಲ್ಗೈ ಎಡಗೈ ಕಣೆ ಕಾಣತಿಲ್ರಿ, ಸೇಮ್ ಹಾಗೆ ಇದು. ಅದನ್ನಷ್ಟು ನಾನು ಇದು ಸಣ್ಣ ವಿಷಯ ಗೊತ್ತಾಗುತ್ತೆ ಎಲ್ರಿಗೂ ಅಂದ್ಕೊಂಡಿರ್ತೀನಿ, ಆದರೆ ಅದು ನೀವು ಆ ಥರ ತಿಳ್ಕೊತಿರಲ್ಲ, ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಅಂದ್ಕೊಂಡು ಹೇಳಾಕತ್ತೀನಿ. ಭಾಳ ಜನ ಅದೇ ಕಮೆಂಟ್ ಹಾಕಿರಿ, ನಾನು ಈಗೂ ಕೂಡ ಮತ್ತೆ ಎಡಗೈಲಿ ಮಾಡಾಕತ್ತೀರಿ ಅನ್ನೋಕ್ಕೆ ಹೋಗ್ಬಿಡ್ರಿ, ಬಲ್ಗೈನ ಅದು ಕ್ಯಾಮ್ರಾದಾಗ ಕಾಣಾಕತ್ತೈತಿ. ಯಾಕಂದ್ರೆ ಅವ್ರು ಬರೋವ್ರಿಗೆ ಕಾಯಕೋದು ಕೂಡಕ್ಕಾಗಲ್ಲ, ಲೇಟ್ ಆಗ್ಬಿಡ್ತೈತಿ. ಹಾಗಾಗಿ ಈಗ ನೋಡಿರಿ ಇಷ್ಟ ಆದರೆ ಅಳ್ಳಿ ಅಳ್ಳಿಟ್ಟಿಂದು ಇದು ಹಿಟ್ಟು ರೆಡಿ ಆಯಿತು.
ಈಗ ಅಳಿಟ್ಟು ಕಟ್ಟೋಣ ನಾವು ಸ್ವಲ್ಪ ಈ ಥರ ತುಪ್ಪ ಸವರ್ಕೊಂಡು ಕೈಗೆ ಉಂಡಿ ಕಟ್ಟೋದು ಸಣ್ಣ ಸಣ್ಣ ಸೈಜ್ ಕಟ್ಟಬೇಕು ಕಳ್ತೀನಿ ರೀ ಯಾಕಂದ್ರೆ ಇವರು ವೇಸ್ಟ್ ಮಾಡೋದ ಭಾಳ ಇಬ್ಬರು ತನಮ ಅದಕ್ಕೆ ಅಲ್ಲಿ ಪ್ಲಾಸ್ಟಿಕ್ ಐತೆ ಅದು ಮುಚ್ಚಿ ಇದು ಬೇಕಾಗಿತ್ತು ನಂಗೆ ಪ್ಲೇಟ್ ಅಲ್ಲೈತ್ನ ತಗೋ ಆರೆಂಜ್ ಕಲರ್ ಪ್ಲೇಟ್ ಪ್ಲೇಟ್ ಹಾಂ ಅಂತ ನೋಡ್ರಿ ಅಲ್ಲಿ ಟೊಂಡಿ ಅದಕ್ಕಿಂತ ಸಣ್ಣ ಸೈಜ ಕಟ್ತೀನಿ ಅಂತ ತೋರಿಸಿ ಅದಕ್ಕೆ ಮುಚ್ಚಿಡ ಅದನ್ನು ನೋಡ್ರಿ ಉಂಡಿ ಅಲ್ಲಿ ಟೀನ್ ಸಕ್ಕತ್ತಾಗಿರೋ ಹೌದಲ್ಲ ನಮ್ಮ ತನಗಂತೂ ಫೇವ್ರೇಟ್ ಅಲ್ರಿ ಅಳ್ಳಿಟ್ಟಂದ್ರೆ ಹಿಂಗೆ ಕೈಯಾಗ ಮಿದ್ದಬೇಕು ರೀ ಪ್ರತಿ ಉಂಡಿ ಮಾಡುವಾಗ ಈ ಥರ ಮಿದ್ದಿ ಮಾಡಬೇಕು ಆವಾಗ ಆವಾಗ ನೈಸಾಗಿ ಬರ್ತಾವು ಏನು ಕ್ರ್ಯಾಕ್ 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 ಎಲ್ಲೋ ಬಿಡೋದಿಲ್ಲ ಹಂಗಾಗಿ ಪಪ್ಪನ ಅಂಗಡಿ ಕೆಲಸ ಇದೆ ಮಲ್ಲಿ ತಡಿ ಬರ್ತಾನ ಮುಗಿಸಿ ಬರ್ತಾನ ಓಪೇನ್ ಈಗ ನೋಡ್ರಿ ನಮ್ಮ ಅಳ್ಳಿಟ್ಟು ರೆಡಿ ಅದು ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಸಖತ್ ಟೇಸ್ಟ್ ಆಗೈತಿ ಏ ಪಪ್ಪ ಬಂದ ಪಪ್ಪ ಬಂದ ಇನ್ನೂ ಬಂದಿಲ್ಲ ರೀ ಯಜಮಾನ್ರು ನಾನೀಗ ಇದ್ರ ಜೊತೆಗೆ ಉಸುಳಿ ಪಲ್ಯವನ್ನು ಮಾಡ್ಬಿಡ್ತೀನಿ ರೀ ಉಸುಳಿ ಮಾಡಿದ್ರೆ ದೇವ್ರದ್ದು ನೈವೇದ್ಯ ಎಲ್ಲ ರೆಡಿ ಆಯ್ತು ಬಿಸಿ ಅನ್ನಾಗೈತಿ ಅಳ್ಳಿಟ್ಟಾತು ಉಸುಳಿ ಒಂದು ಆಯ್ತ್ರ ಅಳ್ಳು ಹುರಿದೀನಿ ಮುಗೀತು ಅನ್ನಕ್ಕೇನಾದ್ರೂ ಸ್ವಲ್ಪ ಸಾಂಬಾರು ಮಾಡ್ತೀನಿ ಬಂದಿಲ್ಲ ಎಲ್ಲ ಥರ ಹುಳಿ ತರಕಾರಿ ತಂದರೆ ಅದ್ರ ಹುಳಿ ಎರ ಮಾಡ್ತೀನಿ ನೋಡಿ ಈಗ ಇದ್ರ ಮೇಲೆ ಒಣ ಕೊಬ್ಬರಿ ತಂದು ಉದುರಿಸ್ತೀನಿ ರೀ ಈಗ ಸ್ನೇಹಿತರೆ ನಾನು ಉಸುಳಿ ಪಲ್ಯ ಮಾಡಾಕತ್ತೀನಿ ರೀ ನಮ್ಮ ತನು ಈಗ ಒಂದು ಆರ್ಡ್ರ್ ಬಂದೈತ್ರ ಫ್ಲಿಪ್ಕಾರ್ಟ್ನಾಗ ಅದನ್ನ ಓಪನ್ ಮಾಡಿಕೊಡು ಓಪನ್ ಮಾಡಿಕೊಡು ಅಂತಾನೆ ಅಂತಾನೆ ನಂಗೆ ಇಲ್ಲಿ ಅಡುಗೆ ಮಾಡೋ ಪದೇ ಪದೇ ಕರಿಬಾರ್ದು ಈಗ ಅರ ಆಯ್ತು ದೊಡ್ಡರ ಆಯ್ತು ಸಣ್ಣ ಆಯ್ತು ಸಿಟ್ಟು ಬರ್ಬೋದು ಬಿಟ್ಬಿಟ್ಟು ಹೋಗ ಅದಕ್ಕೆ ಇದೊಂದು ಐತ್ರಿ ಅಡುಗೆ ಅಂದ್ರೆ ಈಗ ಇದನ್ನು ಮಾಡಿ ಕೇರಿ ಇದು ನಮ್ಮ ಹಳ್ಳಿ ಮಾಡೋಂಥ ನಾಗರ ಪಂಚಮಿ ಪದ್ಧತಿ ರೀ ಅಲ್ಲ ಅಡುಗೆಗಳು ಮಾಡೋ ರೀತಿ ಎಲ್ಲ ಹಳ್ಳಿ ಸೈಡಿಂದು ಸಿಟಿಯಾಗ ಏನು ಮಾಡ್ತಾರೋ ನಂಗೆ ಗೊತ್ತಿಲ್ಲ ರೀ ಮತ್ತು ಅದಕ್ಕೂ ಒಬ್ಬೊಬ್ಬರು ನೀವು ಹೆಂಗೆ ತಿಳ್ಕೊಂಡಿರ್ತೀರೋ ಅದ್ರ ಮೇಲೆ ನಮ್ಗೆ ಕಮೆಂಟ್ ಹಾಕ್ತೀವಿ ರೀ ಹಾಗಾಗಿ ಸಿಡಿತ್ರಿ ಚಲಪಟ ಹಿಂಗೆ ಉಳ್ಳಾಗಡ್ಡಿ ಆಮೇಲೆ ಹೆಸರು ಮೆಣಸಿನ ಎರಡನ್ನ ಹಾಕಿ ಉಪ್ಪು ಸ್ವಲ್ಪ ಬ್ಯಾಕಿನ ಕಾಳು ಕುದಿಸಿರೋಂಥ ಕಾಳು ಆ್ಯಕ್ಚುಲಿ ನೆನೆಸಿದ್ದು ಹಾಕ್ಬೇಕು ರೀ ಅನಿವಾರ್ಯದಿಂದ ನಾನೀಗ ಕುದಿಸಿ ಇಟ್ಕೊಂಡೀನಿ ಅದು ಇನ್ನೂ ಸ್ವಲ್ಪ ಗಟ್ಟಿಗೆ ಇರಬೇಕಿತ್ತು ಕಾಳು ಭಾಳ ಕುದ್ದೈತಿ ಸದ್ಯಕ್ಕೆ ಹಿಂಗೆ ಇರಲಿ ಸ್ಪೂನ್ ಇರ್ಲೇನು ಬೇಡ ಜಸ್ಟ್ ಇದರಲ್ಲಿ ಹಿಂಗೆ ಮಾಡಿದ್ರೆ ಸಾಕು ಮಿಕ್ಸ್ ಆಗುತ್ತೆ ಈಗ ಪಲ್ಯನೇ ರೆಡಿ ಆದ್ರೆ ಇನ್ನೇನು ಕುದಿಸಂಗಿಲ್ಲ ಸಾಕು ಇಷ್ಟೇ ಉಸುಳಿ ರೆಡಿ ಆಯ್ತು ನೀರೇನು ಹಾಕಲ್ರಿ ಉಸುಳಿಗೆ ಇಷ್ಟೇ ಇದಕ್ಕೆ ಮುಸುಳಿದಲ್ಲ ಮುಚ್ಚಿದ್ರೆ ರೆಡಿ ಆಯ್ತು ಪಲ್ಯ ಇದನ್ನ ತೆಗೆದು ಆ ಕಡೆ ಇಟ್ಬಿಡೋಣ ಅಂದರೆ ಗ್ಯಾಸ್ ಕಟ್ಟಿ ಖಾಲಿ ಆಗುತ್ತೆ ಈಗ ಸ್ನೇಹಿತರೆ ನಾನು ಸಾರು ಮಾಡಾಕತ್ತೀನಿ ರೀ ಸಾರಿಗೆ ಅದು ಕಾಳು ಭಾಳ ಕುದಿಸಿದ್ನಲ್ಲ ಪಲ್ಯ ಅದ ಸುಮ್ಮನೆ ಮತ್ತು ಅಂದಾಗ ಉಣ್ಣಕ್ಕೆ ಒಣಾರ್ ಒಣಾರ್ ಅನ್ಸತ್ತೆ ರೀ ಸಾರಿದ್ರೆ ಹೊಟ್ಟೆ ತುಂಬೋದು ಅನ್ನಕ್ಕೆ ಬಂದಿಲ್ಲ ಇವ್ರ ಪಾಪ ಇನ್ನೂ ಬಂದಿಲ್ಲ ದಾರಿ ನೋಡಾಕತ್ತೀವಿ ನಾವು ಯಾವ ಬರ್ತಾರ ಅಂತೇಳಿ ಅದೇನೋ ಅಂಗಡಿದೇನೋ ಕೆಲಸ ಬಂದೈತೆ ಅಂತ ಹೋಗ್ಯಾರ ಈಗ ನೋಡ್ರಿ ಸಾಸಿವಿ ಜೀರಿಗೆ
ಚಟಪಟ ಸಿಡಿಯಲಿ. ಆವಾಗ ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ಈ ಥರ ಕುಟ್ಟಿ ಪೇಸ್ಟ್ ಮಾಡಿಟ್ಟು ಒಂದೊಂದು. ಆಮೇಲೆ ಅದ್ರ ಜೊತೆಗೆ ಉಳ್ಳಾಗಡ್ಡೆ ಹಾಕೋತೀನಿ. ನೋಡ್ರಿ ಕಲರ್ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಎಲ್ಲ ಹೋಗೈತಿ, ಕಲರ್ ಚೇಂಜ್ ಆದ್ರು. ಈಗ ಇದ್ರ ಜೊತೆಗೆ ಟೊಮೆಟೊ ಹಣ್ಣು ಹಾಕೋತೀನಿ. ಎರಡು ಟೊಮೆಟೊ ಹಣ್ಣು ತೊಗೊಂಡಿನಿ ಇವತ್ತು, ಯಾಕಂದ್ರೆ ಭಾಳ ಮಾಡಿ ಅರಿಶಿನ ಖಾರ ಪುಡಿ ಹಾಕ್ತೀನಿ ರೀ. ಇದಕ್ಕೆ ಕೊಡೋಣ, ಆವಾಗ ತಡ ಹಿಡಿಯಲ್ಲ. ಈಗ ಖಾರ ಪುಡಿ ಮಿಕ್ಸ್ ಮಾಡೋಣ. ಟೊಮೆಟೊ ಎಲ್ಲ ಮೆತ್ತಗಾಲ್ದು ಅಂದಾಗ ಅದು ಹುಳಿ ಬಿಡುತ್ತೆ, ಆವಾಗ ಖಾರ ರುಚಿ ಆಗುತ್ತೆ. ಸಣ್ಣ ಇಟ್ರ ಮೆತ್ತಗಾಗುತ್ತದೆ. ಈಗ ನೋಡ್ರಿ ಎಣ್ಣೆ ಎಲ್ಲ ಬಿಟ್ಟೈತಿ ಪೂರ್ತಿ, ಟೊಮೆಟೊ ಎಲ್ಲ ಮೆತ್ತಗಾಗೈತಿ, ಉಳ್ಳಾಗಡ್ಡಿ ಶುಂಠಿ ಬೆಳೆ ಪೇಸ್ಟ್ ಎಲ್ಲ. ಈಗ ಕುದಿಸಿ ಇಟ್ಕೊಂಡಿರೋಂಥ ಬೇಳ ಹಾಕೋತೀನಿ. ಹಾಕಿ ಇದನ್ನ ಮಿಕ್ಸ್ ಮಾಡೋಣ. ಈಗ ಬರ್ತಂತೇಳಿ ಬರ್ತ ಅಂಗಡಿ ಕೆಲಸ ಮುಗಿದ್ಬಿಟ್ಲೆ ಬರ್ತಾನೆ. ಈಗ ನಮ್ಗೆ ಎಷ್ಟು ಸಾರು ಬೇಕೋ ಅದು ನೋಡಿ ನೀರು ನೋಡ್ರಿ, ಸಾರು ರೆಡಿ ಆಯ್ತು. ಕುದಿಲಿ ಇದು ಕುದ್ಮೇಲೆ ಸ್ವಲ್ಪ ಈ ನೋಡ್ರಿ ಸಾರು ಕುದಿ ಬಿಡಾತೈತಿ. ಈಗ ಸ್ವಲ್ಪ ಬೆಲ್ಲ ಹಾಕೋಬೇಕು. ಸಾರಿಗೆ ಯಾವತ್ತೂ ಬೆಲ್ಲ ಹಾಕೋಬೇಕು ರೀ, ಪಲ್ಯಕ್ಕೆ ಸಕ್ಕರೆ ಹಾಕೋಬೇಕು, ಅಂದಾಗ ರುಚಿ ಬರ್ತೈತಿ. ಇದಕ್ಕೆ ಈಗ ನಾ ಯಾವುದೇ ಇದನ್ನ ಹಾಕಾಗತ್ತಿಲ್ಲರಿ, ಸಾಂಬಾರು ಪುಡಿ ಯಾವುದು ಹಾಕಾಗತ್ತಿಲ್ಲ, ಜಸ್ಟ್ ಉಪ್ಪು ಖಾರ ನಾವು ಮಾಮೂಲಿ ಹೆಂಗೆ ಮಾಡ್ತೀವಿ ಹಂಗೆ ಮಾಡೀನಿ. ಕುದಿ ತಂದ ಆರಿಸ್ತೀನಿ, ಆಯಿತು ಅದಾದಮೇಲೆ ಅಂದ್ರೆ ಎಷ್ಟು ಮಾಡ್ರಿ ಇನ್ನೂ ಬಂದಿಲ್ಲ, ಸರ್ಪ್ರೈಸ್ ಅವ್ರಿಗೆ ಅಂತೂ ಅಂದ್ಕೊಂಡೇ ಇಲ್ಲ ಅವ್ರನ್ನ ಏನು ಮಾಡಿರ್ತೀನಿ ಅಂತ ಹೇಳಂಗಾಗೈತಿ ಇವತ್ತು. ಅಡುಗೆ ಮನೆ ಎಲ್ಲ ಅಡುಗೆ ಎಲ್ಲ ಕೆಲಸ ಮುಗೀತು, ಕ್ಲೀನ್ ಮಾಡಿಬಿಟ್ಟೆ ಆಗಲೇ. ಗ್ಯಾಸ್ನೆಲ್ಲನೂ ಒರೆಸಿ ಎಲ್ಲ ಕ್ಲೀನ್ ಮಾಡಿದೆ. ಇದೆಲ್ಲ ಅಡುಗೆ ಮಿಕ್ಕಿದ್ದೆಲ್ಲ ಒಂದಿಷ್ಟು ಇಲ್ಲಿ ಕೆಳಗಿಟ್ಟೀನಿ ರೀ. ಈಗ ಅದನ್ನೇ ಎತ್ತಿ ಮೇಲಿಡಬೇಕು. ಇವೆಲ್ಲ ಗ್ಲಾಸ್ ಅವೇ ಇರೋದೆ, ಮಕ್ಕಳು ಬರೋದು ನೀರು ಕುಡಿಯೋದು ಇಡೋದು ಮಾಡ್ತಾರೆ, ಎಲ್ಲನೂ ಮೇಲೆ ನೀಟಾಗಿ ಹಾಕಿರ್ತೀನಿ ಅದ ತೆಗಿತಾರೆ. ಹಿಂಗಾಗೈತೆ ನೋಡಿರಿ ಇದು. ಇವತ್ತು ಅಡುಗೆ ಭಾಳಲ್ಲ, ಎಲ್ಲ ಆಲ್ಮೋಸ್ಟ್ ಕೆಳ ಅಡುಗೆ ಇರೋ ಸಾಮಾನು ಅದಾವು. ಇಷ್ಟಂತ ಐತಿ ಸದ್ಯ ಮೇಲೆ ಈ ಥರ ಹೊಂದಿಸ್ಕೊಂಡೀನಿ. ಇದಿಷ್ಟು ಮುಗೀತು ಬರೀ. ಈಗ ಯಜಮಾನ್ರು ತರಕಾರಿ ತಂದಿದ್ರಿ, ಇಷ್ಟು ಜೋಡ್ಸಾಕತ್ತಿದ್ದೆ ಕುತ್ಕೊಂಡು. ನಮ್ಮ ತನು ಮಲ್ಕೊಂಡ ರೀ ಹೋಗಿ, ಈಗ ಜಾಗ ಮಾಡಿಸಿದೆ, ಹೋಗಿ ಮಲ್ಕೊಂಡು. ಅಡುಗೆ ಮಾಡೋರಿಗೆ ಸುಮ್ಮನೆ ಕಿರಿ ಕಿರಿ ಕೊಡ್ತಾ ಇದ್ದ. ಈಗ ನೋಡ್ರಿ ಫ್ರೆಶ್ ಆಗಿರೋ ತರಕಾರಿ ತಂದ್ರೆ ಎಲ್ಲನೂ, ಎಲ್ಲ ಖಾಲಿ ಆಗಿತ್ತು ಹೇಳಿದ್ದೆ. ಸೌತೆಕಾಯಿ ಅಂತೂ ಭಾರಿ ಇದೆ ರೀ, ಎಷ್ಟು ಎಳೆ ಎಳೆ ಅದಾವು. ಗಜ್ಜರಿ, ಸೌತೆಕಾಯಿ, ಕ್ಯಾಪ್ಸಿಕಮ್, ಟೊಮೆಟೊ, ಆಮೇಲೆ ಬೀನ್ಸ್ ನೋಡ್ರಿ. ಎಷ್ಟೋ ದಿನಗಳ ನಂತರ ಬೀನ್ಸ್ ಬಂದವು ನಮ್ಮ ಮನೆಗೆ, ಎಷ್ಟು ಫ್ರೆಶ್ ಅದ ಎಳೇ. ಪಲಾವ್ ಮಾಡ್ಬೇಕ್ರಿ, ಭಾರಿ ಆಗುತ್ತೆ ಇದೆ ಈ ಥರ ಬೀನ್ಸ್ ಇದ್ದಾಗ. ನೋಡೋಣ ಇವತ್ತು ಇವತ್ತು ನಾಳೆ ಪೂರ್ತಿ ಹಬ್ಬದ ಅಡುಗೆನ ಐತಿ. ಈಗ ನೆಕ್ಸ್ಟು ಇನ್ನೇನು ಮನ್ವಿತ್ತು ಬರೋ ಟೈಮ್ ಹತ್ರ ಬರೋದ ಕಾಯಕತ್ತೀವಿ. ಇದು ದೇವಸ್ಥಾನಕ್ಕೆ ಹೋಗ್ಬೇಕು ಹಾಲು ಒಯ್ಕೊಂಬರೋಕೆ. ಹಾಲು ಎರೆಯೋದು ಹಾಲು ಒಯ್ಯೋದ ಅಂತೇಳಿ ನಾವು, ಹಾಲು ಒಯ್ಯೋದಂತೇಳಿ ಜಾಸ್ತಿ ಅನ್ನೋದು ನಾವು. ಹಾಗಾಗಿ ಇವು ಬೀನ್ಸು ಇವೆರಡು ಒಟ್ಟಿಗೆ ಸೇರಿಬಿಟ್ಟವು, ಈ ಚೀಲ ಹಾಕೊಂಡಿದ್ದಾರೆ ಅವರು. ಹಾಗಾಗಿ ಡಸ್ಟ್ಬಿನ್ ಇಲ್ಲೇ ಇಟ್ಕೊಂಡಿದ್ದೀನಿ, ವೇಸ್ಟ್ ಇದ್ದಿದ್ದೆಲ್ಲ ತೆಗೆದಿಡೋಣ ಅಂತೇಳಿ. ಇದೊಂದು ಹೊಸ ಟ್ರೈ ತೊಗೊಂಡು ಚಲೋ ಮಾಡಿದ್ರೆ. ಆ್ಯಕ್ಚುಲಿ ನಾ ಇದನ್ನು ತೊಗೊಂಡಿದ್ದು
ಅಲ್ಲಿ ಅಡುಗೆ ಮಾಡುವಾಗ ಎಲ್ಲ ಕಟ್ ಮಾಡಿದ ತರಕಾರಿ ಇದೆಲ್ಲ ವೇಸ್ಟ್, ಅದನ್ನ ಹಾಕಕ್ಕೆ ಬರ್ತಂತ ತೊಗೊಂಡೆ. ಆದರೆ ಇದು ಇದಕ್ಕೆ ಅನುಕೂಲ ಐತ್ರಿ, ಯಾಕಂದರೆ ಇದು ಮೂರು ಐತಿ, ಬಾಡಿ ಮೆಣಸಿನ್ಕಾಯಿ ಟಮಾಟೆ ಹಣ್ಣು ಇಟ್ಬಿಟ್ರೆ ಮುಗಿತು, ಮತ್ತೇನು ಬೇರೆ ತರಕಾರಿ ಇಡೋಕೆ ಜಾಗಿರಲ್ಲ. ಹಾಗಾಗಿ ಒಂದ್ರಾಗ ಎರಡೆರಡು ಹಾಕಿರ್ತೀನಿ ರೀ, ಇದು ಇದ್ರಾಗ ಎರಡು ಹಾಕಿನಿ, ಇದ್ರಾಗ ಎರಡು ಥರ ಹಾಕಿನಿ. ಹಾಗಾಗಿ ಮತ್ತು ಇವನ್ನೆಲ್ಲ ಇವು ಎರಡನ್ನ ಹಾಕೋದು ಇದ್ರಾಗ ಅಂತೇಳಿ ನೋಡಿ ಇನ್ನು ಮುಂದೆ ಇದಕ್ಕೆ ಮಾಡ್ಕೊಂಬಿಡ್ತೀನಿ ರೀ. ಇದನ್ನ ಎಷ್ಟು ಚಂದ ಐತೆ ನೋಡಿರಿ, ಎರಡು ಥರ ಆರಾಮ ಹಾಕ್ಬೋದು, ಒಂದು ಸೈಡ್ ಒಂದು, ಒಂದು ಸೈಡ್ ಒಂದು. ಸ್ನೇಹಿತರೆ ಈಗ ನೋಡಿರಿ ಹಬ್ಬದ ಅಡುಗೆ ರೆಡಿ ಆಯಿತು. ಇವತ್ತಿನ ಹಬ್ಬದ ಅಡುಗೆ ಅಳ್ಳಿಟ್ಟು, ಆಮೇಲೆ ಉಸುಳಿ, ಅಳ್ಳು, ಭಜಿನ ನನಗೆ ತಿನ್ನಕ್ಕಂತೇಳಿ ನಾ ಬೆಳಿಗ್ಗೆ ತಂದಿದ್ರೆ ಹಂಗಾಯ್ದು ಮನೆಗೇನು ಮಾಡಿದ್ವಲ್ಲ, ಆದರೆ ನಾನು ಈ ಕೆಲಸದಾಗ ಅವ್ನು ತಿನ್ನೋಕ್ಕೂ ಆಗಿಲ್ಲ, ಹಾಗಾಗಿ ಅದನ್ನು ಕೂಡ ಪ್ಲೇಟ್ನಾಗ ಇಟ್ಟೀನಿ. ತಂದಿದ್ದು ಬಿಸಿ ಬಿಸಿ ಭಜಿ ಹಂಗಾಯ್ದು ರೀ ಅವು ಇವತ್ತು, ಹಂಗೆ ನೆನಪಾಯ್ತು ಪ್ಲೇಟ್ನಾಗಾರ ಇಡೋಣ ಅಂತ ಇಟ್ಟಿದ್ದು ಅಷ್ಟೇ, ನಾ ಮಾಡೋಕ್ಕೆ ಹೋಗಿಲ್ಲ, ಮಾಡಿದರೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಿದ್ರಿ. ಸ್ನೇಹಿತರೆ ಈಗ ನೋಡಿರಿ ಯಜಮಾನ್ರು ಬಂದರು, ಈಗ ನಮ್ಮದು ಅಡುಗೆ ಎಲ್ಲ ನಾನೇ ಎಲ್ಲ ಅಡುಗೆ ಎಲ್ಲ ಮಾಡಿ ಮುಗಿಸಿದೆ. ಇನ್ನೂ ಪೂಜೆ ಆಗಬೇಕು, ಸ್ವಲ್ಪ ಟೈಮ್ ಆಗೈತ್ರಿ. ಅದೇನು ಮಾಡೋದು, ಹೋಗ್ಬೇಕಿಕ್ಕಿಂದ ಅಷ್ಟು ಅಡುಗೆ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಂದು, ಆಮೇಲೆ ಇವ್ರದ್ದು ಸ್ವಲ್ಪ ಅಲ್ಲಿ ಏನೋ ಕೆಲಸ ಇತ್ತಂತ ಬಂದ್ರೆ ಬರಿ ಪೂಜೆ ಹಂಗಂದು ಬಿಡ. ನಾನು ಅಡುಗೆ ಯಾರು ಮಾಡ್ತಾರೆ ಇಷ್ಟು ನಾಲ್ಕು ಮಂದಿ ಸೇರಿ ಹಬ್ಬ ಮಾಡ್ಬೇಕಂತ ಮಾಡಿದ್ದು, ಪೇಚಾಡ್ಕಂತ ಹೋಗ್ಬೇಕೇ ಸುಂದ್ರ. ಯಾಕ್ತಾನೋ ಅವ್ರ ಪಪ್ಪ ಅಂಗಡಿಗೆ ಹೋಗ್ಬಿಡ್ದಂತ್ರಿ, ಅದಕ್ಕೆ ಜಗಳ ಕಟ್ಟಿಗಿನ ಇಟ್ಕೊಂಡ್ರೆ ಬಾ ಕಟ್ಟ ಮಾಡ್ತೇನೆ. ಹಾಡ್ಕೆ ಅಂತಾನ ನಾವ್ದಕ್ಕೆ ಹಬ್ಬ ಮಾಡಿ ಎರಡನ್ನೂ ಬಿಟ್ಟೋಗ ಸಿಟ್ಟು ಬರ್ತಿಲ್ರಿ, ಮತ್ತೆ ಅಷ್ಟೆಲ್ಲ ಇಷ್ಟಪಟ್ಟು ಮಾಡೀನಿ. ಮತ್ತೆ ರಮಿಸಿ ಯಾರು ಕುರುಕುರು ಕಟ್ಸ್ ಬಂದಿನ್ ರೀ, ಈಗ ಅದು ಬ್ಯಾಡ ಅಂತ ಗೊತ್ತೆ, ಹಾಗಾಗಿ ಈ ಜಗಳ್ರಿ ಒಂದು ಕ್ಲಿಕ್.